ಏನು ಚೆನ್ನಾಗಿ ಹೇಳು. ಧರೆಯಲ್ಲಿ ಅಧಿಕವಾಗಿ ಮೆರೆಯುವ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಮೆಚ್ಚದಿದ್ದರ ಚಿಂತೆಯಲ್ಲ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಎನ್ನ ಮಂದಿರವನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಏನೇ ಚಂದಿರ ಒಡನೆ ಕುಂದಲ ನಯನೇ ಇರೋ ಬಂಡನೆ ಬಡವಿಗೆ ಒಡೆಯನಾದ ನಮ್ಮ ಅಣ್ಣನಲ್ಲಿಗೆ ನಡಿ ನಡಿ ಬೇಗನೆ. ಏ ದ್ರೌಪದಿ ಇಲ್ಲೋ ಮಂದಮತಿ ಬಾರದೆ ತಡ ಮಾಡದಿರು ವಾಸೆ ಇಲ್ಲದೆ ವೀಲ ನುಡಿಗಳ ನುಡಿದರೆ ನಿನ್ನ ಬಿಡುವನೆ ಬಿಟ್ಟ ಮುಂದಕ್ಕೆ ಅಡಿ ಇಡುವನು. ಏ ದ್ರೌಪದಿ ಓ ಮಂದಮತಿ ನಟ ನಟಗಿಸಿ ಅಡಿ ಅಡಿಗೆ ಕಡರವಸದಿಂದ ನಿನ್ನ ಜಡಮುಡಿಯನ್ನು ಪಿಡಿದು ನಳ ನಡೆಸುವ ನಿನ್ನ ತಳಮಳಗೊಳಿಸುವೆನು. ತಡ ಮಾಡದೆ ನಡಿ ನಡಿಯೋ ಚೆನ್ನಾಗಿ ಬಿತ್ತಿದರ ಪರಿತತ್ತರಿಸಿ ಬೆಳೆದಂತೆ. ಏ ದ್ರೌಪದಿ ಓ ಮಂದಮತಿ
ಚಿತ್ತ ಜನ ಋತುಮತಿಗಳಂದು ಚಿತ್ತ ಜನ ರೂಪವತಿ ಆದ ನೀನು ಕುರುಹೋತ್ತಮನ ಹತ್ತಿರ ಸೇರಿ ಚಿತ್ತ ಜನ ಕೇಳಿಯೋಳು ಮತ್ತೆ ಮತ್ತೆ ಹತ್ತಿದರೆ ಉತ್ತಮವಾದ ಮಗನನ್ನು ಎತ್ತುಕೊಂಡು ಮುದ್ದಾಡುವಂತೆ ಬಾಬಾರಿ ಬಿಡುಕತ್ತ ಪಡವಿಗೆ ಅಪ್ಪರಿಸಿ ಬಿಡುವನ ನೋಡದೆ ಮೂಡ
ಸಿದ್ಧವಾಗಿರ
ಎತ್ತುವ ಗಲ ಮುಂದ ಅಪ್ಪರಿಸಿ ಸಿಂಹ ಬಪ್ಪೆಗಳಲ್ಲಿಟ್ಟು ಒಂದು ಪೆಟ್ಟನ್ನು ತಂದು ಮಾತ್ರದೊಳಗೆ ಎತ್ತು ಬಂದು ಸುದ್ದಿ ಹೇಳುವುದಕ್ಕೆ ಇಷ್ಟು ಸುದ್ದಿಗಳ ಎಲ್ಲಿಂದ ಬಂದು ನನಗೆ ಈ ಮೂರ್ಖ ಮಾಡಲು ತರ್ಕ ಕಷ್ಟನಾದ ಎಂದಿನ ದಿನ ಜಲದ್ರಾತನ ಗುಡುಗ ಬಿದ್ದ ಮಾಡಲಾರದೆ ಓಡಿ ಬಂದ ಕಳ್ಳ ಅಥವಾ ನಾನ ಅಥವಾ ಈ ಸಭಾ ಮಂಟಪದಲ್ಲಿ ಗಂಡುಗಲಿ ಅಂತ ಹೇಳಲಿಕ್ಕೆ ನಾಚಿಕವಿಲ್ಲವೇ ಸಹಜವಾಗಿ ಹುಳಿಗೆ ಮಾತ್ರ ಸೇಮೆ ಎಂದು ತಿಳಿದಿರಲೇ ಸಿಕಾಮಣಿಯಾದ ಅರ್ಜುನ ಲಚ್ಚಗೆಟ್ಟು ಹುಚ್ಚದ ಒಂಬಿಟ್ಟ ಬಿಚ್ಚಧಾರ ನಂಜೆ ಮನೆ ಮನೆಗೆ ತೆರೆದೊಂಡ ಬಂಡ ನಾನು ಅಥವಾ ನಿನ್ನ ಒಣಗಚ್ಚನಿಗೆ ಬೆದರವನೇನು ಸಿದ್ಧಗುಣ ಪ್ರಶುದ್ಧನಾದ ನಮ್ಮ ಅಣ್ಣನ ನೇಮಕ್ಕೆ ಭಕ್ತನಾಗಿ ಸಿದ್ಧಾಂತನೊಳಗೆ ಎದ್ದ ನಿನ್ನ ಹೆಂಡತಿಯನ್ನ ಹತ್ತು ತಪ್ಪಿಸಿ ಉತ್ತಂಡದಿಂದ ನಿನ್ನ ಒಣಗಚ್ಚನಿಗೆ ಭಯಬಿಟ್ಟು ಬಿಡುವನೇನು ಅರ್ಜುನ ಎಷ್ಟಿಗೆ ಮಾತನಾಡಿದರೆ ಆಶ್ವಿನ ಸರವಿಚ್ಚಣ ನನ್ನ ಪಕ್ಷದ ರಾಣಿಯನ್ನು ತಕ್ಷಣ ಎಳೆದು ತಾಯಿ ಎಂದು ಹೇಳಿಕೊಟ್ಟ ಕೆಟ್ಟು ಧೈರ್ಯ ಕೊಟ್ಟವರದಾರು ನಮ್ಮ ಅಣ್ಣನ ಆಜ್ಞೆ ಆಗಿದ್ದರೆ ಹಾವಿಗಿರುವುದು ಎರಡು ಅಲ್ಲಿನಲ್ಲಿ ಬಿಸ ಸೋಲಿಗಿರುವುದು ಕೊಂಡಿಯಲ್ಲಿ ಬಿಸ ಪಲ್ಲಿಗಿರುವುದು ಭಾಗದಲ್ಲಿ ಬಿಸ ನಿಮ್ಮಂತ ಕೌರವರಿಗಿರುವುದು ನೀಲ ಬಿಸ ನಿಮ್ಮ ಅಣ್ಣನ ಹೆಂಡತಿಗಳಾದ ಬಾವೆ ಮಧ್ಯ ಆದಿಶೇಷನ ಗಾಜಿನ ಕಂಬಕ್ಕೆ ಕಟ್ಟಿ ಸಂಭೋಮ ಮಾಡುವ ಕಲೆ ಹೆಚ್ಚಿಗೆ ಮಾತಾಡಲು ಉತ್ಸಾಹ ಇಲ್ಲದ ಕಂಡಿದ್ರೆ ಉತ್ಸಾಹ ಕಿರೀಟಿ ಬಂಡ ಎನ್ನುವುದಕ್ಕೆ ಸ್ವಲ್ಪ ಮಾತ್ರ ನಾಚಿಕೆ ಇಲ್ಲವೇ ಬಂಡ ಒಬ್ಬ ದ್ರೌಪದಿಯನ್ನ ಐದು ಮಂದಿ ಅನುಭವಿಸುತ್ತಿರುವರಲ್ಲ ಅತ್ತಿಗೆ ಎತ್ತ ತಾಯಿ ಸರಿ ಸಮಾನವೆಂದು ಶ್ರುತಿ ವಾಕ್ಯವು ಒಬ್ಬರಿಗೊಬ್ಬರು ಮೇಲಾಗಿ ಪಾಂಚಾಲಿಯನ್ನು ಅನುಭವಿಸುತ್ತಿರುವರಲ್ಲ ಎಂತ ಬಂಡಾಟವು ಈ ಜನದೊಳಗೆ ಎಲ್ಲಾದರೂ ಉಂಟೇನು ಅರ್ಚನ ಮಾಡಿದ ಅರ್ಚನ ನಮ್ಮ ತಾಯಿ ಆಗ್ರೆ ಮೀರುವರೆ ಆಗ್ರೆ ಹೇ ಪುಲ್ಲ ಹೊಂದಿದ್ದನಾದ ಅರ್ಚನ ಇರಲೈ ಕನ್ನಡ ಜಗತ್ತಿ ಬಂಡರು ಬಲಿಚಂದರು ಅಪ್ಪರ್ ಚಂದರು ಈ ಅಣ್ಣ ಪುಂಡರಿದ್ದ ಕಂಡು ಕುರಿದ ದಟಾದು ಹೋದಂಗೆರ್ಜುನ ಗುರು ಮಂಡಲೇಶ್ವರನ ಕಟ್ಟದನ ಮಾತೋರಿ ಎರೈ ಕಾಂಡಿಗೆ ಮುಂದೆ ತಲೆ ತಗೊಂಡು ಭಾವಿಸಿಕೊಂಡು ಹೋಗ ಬಂಡ ಆ ಸೊನ್ನೆಗಾದ್ರೆ ಹಾಕಿದ್ರು ಕನ್ನಡಾತಕನಾದ ಪುಣ್ಯಕೌರವನೇ ಕೇಳೋ ಅದೇ ಬಂಡ ಎಂದಕ್ಕೆ ಗುರು ದಕ್ಷಿಣ ಮುಟ್ಟದವದಕ್ಕೆ ಪಾಂಚಾಲಿಯ ಪಟ್ಟಣಕ್ಕೆ ಹೋಗಿ ದ್ರುಪದ ರಾಜನಿಂದ ದ್ರೋಣಾಚಾರ್ಯನ ಕೊಟ್ಟು ದ್ರುಪದ ರಾಜನಲ್ಲಿ ವಿಧ ಮಾಡುವ ಹಿಂದಕ್ಕೆ ಓಡಿ ಬಂದ ಹೇಳಿ ನೀನು ಅಥವಾ ನಾನು ಹೌದು ಹೋಳದೆ ಹೋರ
ಬಾಲ್ಯ ಮಧ್ಯ ಆದಿಶೇಷನ ಗಾಜಿನ ಕಂಬಕ್ಕೆ ಕಟ್ಟು ಸಂಭೋಗ ಮಾಡುವ ಕಾಲದಲ್ಲಿ ಹುಡುಗನಾಗಿರ್ತೇವಲ್ಲ ನಪಂಸಕನಾಗಿರ್ತೀವಿ ಆಗಿಲ್ಲದ ಪೌರುಷವ ಈಗಿಲ್ಲ ಬೈದ್ರ ಮುಖ ನಿರ್ಚರದಂತ ಬಾಗೆ ಕಾರುವಾರನಲ್ಲಿ ನಿರ್ಜವೈರದಿಂದ ಕಚ್ಚರ ನಿನ್ನ ಹೆಂಡತನನ್ನ ಬಂಡು ಮಾಡಿಸ ಬಿಡುವನ್ನು ದಾವ ಗಂಡುಗಳೇ ಆದರೆ ಬಿಡಿಸಿಕೊಂಡು ಹೋಗಲೇ ಬರುತ್ತ ಮುರುಗದ ಗಾಂಡಿವೇ ನಮ್ಮ ಪಟ್ಟದ ರಾಣಿ ಎಂಬ ತಟ್ಟನೆ ಎಳೆದ ತಾಯಂದು ಹೇಳುವುದಕ್ಕೆ ಹುಚ್ಚಾಗಿದೆ ಸಹಜವಾಗಿ ಹೇಳಿರುವ ನೆಲೆ ಭ್ರಷ್ಟಾನಿಯನ್ನು ಮಾಡುವುದೇನಿದೆ ಅಥವಾ ಚಟ್ಟನೆ ನಿನ್ನ ಕಬ್ಬಳಕ್ಕೆ ಒಡೆದ ನಿನ್ನ ಕೈ ಕಾಲುಗಳನ್ನು ಬಿಡಿದು ಸಿಡು ಸಾಯಿಲುಗಳನ್ನು ಮಾಡಿಬಿಡಿದೆ ನಿನ್ನ ಕಂಡ ಮಾಂಸಗಳು ಮತ್ತು ಕಾಯಿಗಳಿಗೆ ಒಂದು ಬಿಡಿಸಿದ ಪಾವರ ಮುರುಳಕದ ಗಂಡಿವೇ ನಮ್ಮದು ಸುವಾಸನೆ ನಿನ್ನ ಪಟ್ಟದ ರಾಣಿಯನ್ನು ತಟ್ಟನೆ ಎಳೆದುಕೊಂಡು ಈ ಸಭಾ ಮಂಟಪದೊಳಗೆ ಬಾನು ನಷ್ಟ ಮಾಡಿರುವಾಗ ಆಗಿಲ್ಲದ ಪೌರ ಈಗೆಲ್ಲಿಂದ ಬಂದರೆ ಬರ್ತಾರೆ ಜಾಗೃತಿಯಿಂದ ವಿದ್ಯಕ್ಕೆ ನಿನ್ನೆಲ್ಲ ನಿಮ್ಮ ರಾಜನಾದ ಹೆಂಡತಿಯನ್ನು ಭಾನು ಮಧ್ಯ ಆದಿಶೇಷನ ಕಾಜಿನ ಕಂಬ ಕಟ್ಟಿ ಸಂಭೋಗ ಮಾಡಿ ಎದುರು ಬಂದಿದೆ ಅಪ್ಪ ನೀನು ಅಂತ ಗಂಡುಗಳೇ ಆದರೆ ನೀನು ಅಖಂಡ ಯಶೋತ್ತ ಮಂಡಿತರಾದ ಅಣ್ಣ ರಾಮರಂದರ ಅಮ್ಮ ಅರ್ಜುನ ನಮ್ಮ ಪಕ್ಕದ ರಾಣಿ ಎಂಬ ಈ ಪುಂಡ ಮಂದಿರಿಗೆ ಒಪ್ಪಿದೆ ಬಣ್ಣ ಮಾಡುವುದಲ್ಲ ಕಂಡು ಇಲ್ಲಿ ಕುಳಿತಿರುವ ನಿಮ್ದು ರಾಯಲನ್ನು ಗುತ್ತವರು ಅಗ್ರಜ ಶೀಘ್ರವಾಗಿ ಒಂದು ಅಪ್ಪಣೆ ಎಂಬುದೇ ಬಾಧಿಸ ಸ್ವಲ್ಪ ಶಾಂತನ ಎಲ್ಲ ಬಾಣ ಗಟ್ಟಣೆಯಿಂದ ತೆರೆಯಲು ಚಕ್ಕನ ಆಡಿಸಿ ಬರಬೇಕು ಅಗ್ರಜ ನಿನ್ನ ತಮ್ಮನಾದ ಅರ್ಜುನ ಕಡಪರಕ್ರಮ ಸಡಗರದಿಂದ ನೋಡಬಾರದಲ್ಲ ಅಹೋ ಮಹಿತಲಿನ ಮಹಾಸನಿಧಿ ಪುರುಷನಾದ ಪಾರ್ಥನೆ ಅಯ್ಯೋ ಯಮನಂದನ ಮಹಿತಲಿನ ಮಹಾಸೂರನಾದ ಪಾರ್ಥನೆ ಅಗ್ರಜ ನೀ ಕಿರುಕುಲವಲ್ಲ ತರ ಅರಿಸಿ ಬರುವಂತ ದುರದೀರನೇ ಸರಿ ಆದರೆ ಇದಕ್ಕೊಂದು ನೀತಿ ಇರುವುದು ಚೆನ್ನಾಗಿ ಶಾಂತದ ನಾಂ ಕವಚೇ ನಾಂ ಕ್ರೋಧಿಸ್ತೀ ನಾಂ ಪಾರ್ಥನೆ ಇದರ ತಾತ್ಪರ್ಯವೇನೆಂದರೆ ಸತತ ಶಾಂತಿ ಗುಣವೇ ತಾನು ತೊಟ್ಟಂತ ಪಟ್ಟ ಕವಚವು ಸಿಟ್ಟೆಂಬುವುದೇ ಕೆಟ್ಟತನವು ಮೇಲಿನಿಯೋಳು ಸಿಟ್ಟೆಂಬುವುದು ಕಡಿಗಿಟ್ಟು ಶಾಂತಿ ಎಂಬ ಕವಚವನ್ನು ತೊಟ್ಟಿರುವುದೇ ಒಳ್ಳೆಯದು ಎಷ್ಟು ಕಷ್ಟ ಬಂದರೂ ಸಂತೋಷ ತಾಳಬೇಕು ಎಷ್ಟು ಮಾತ್ರ ಸಂತೋಷ ಸಂತೋಷವೇ ನಂದನವನಂ ಸಂತೋಷವೇ ಕಲ್ಪ ವೃಕ್ಷ ಇದ್ದ ಹಾಗೆ ಈ ಸಮಯದಲ್ಲಿ ಈ ಕುರುಕುಗಳನಾದ ಕೌರವನನ್ನು ಕಾಜ ಮಾಡಿದರೆ ವಾಸುದೇವನು ಮೆಚ್ಚನು ಯಾಕೆ ಎಷ್ಟು ಮಾತರಿಗೆ ಕೌರವರನ್ನು ಸಂವರಿಸಲು ಅಪ್ಪಣೆಯನ್ನು ಕೊಡಲಾರನು ಅರ್ಜುನ ಮೂರು ಲೋಕದಲ್ಲಿ ನಿಂತೇ ಗರ್ಜನ ನೀತಿ ತಪ್ಪಿ ದೂತ ಮಗದಿ ನಮ್ಮ ಸಜ್ಜಿ ಸೋದರನ ಸೋದರಿ ನಮ್ಮ ಸೋದರರಾದ್ರೆ ನಮ್ಮ ಸತಿಮಲೆಗಳಾದ ದ್ರೌಪದಿ ನಮ್ಮ ಸಾಧ್ಯರಲ್ಲಿ ಹಿರುವ ಅಂತ ಕರೆದ್ರೆ ದುಷ್ಟ ಬೆಷ್ಟ ಎಂದು ಒಟಗುಟ್ಟು ಅಮ್ಮನ ಹಾರನ್ನು ತಮ್ಮಂದ್ರೆ ಅಮ್ಮನಿಂದ ಮಾತನಾಡಿದರು ಅಹೋ ಧರ್ಮಜ ದುರ್ಯೋಧನ ಶೀಘ್ರವಾಗಿ ನಿಮ್ಮ ಶ್ರೀ ಸಿರಿ ಸಾಮರಾಜವನ್ನು ಹೀಕ್ಷಣೆ ಕೊಟ್ಟು ಕೀರ್ತ ಮಾಡಲು ಧರ್ಮನಂದನ ನೋಡಲಾರ ಚೆನ್ನಾಗಿದ್ದು ಚೆನ್ನಾಗಿ
Thank you.
ಬೆಡಗಿನ ನುಡಿಗಳನ್ನ ಕೇಳದೆ ಮರಳಾಗ ಮಗನಾಗ ಬೇಡ. ಬಲ ಬಲ ಜಾಗ್ರತದಿಂದ ದ್ರೌಪದಿಯನ್ನ ಜಡೆ ಮಡಿದು ಜಗತ್ತನ್ನು ಹೇಳಿದುಕೊಂಡವ ತಮ್ಮ ಯಾತಕ್ಕೆ ನುಡಿವಿಗೆ ಸಾಧು ಸಾಧು ಬಿಡು. ಭೀಕರವಾದ ಅನ್ನವ ಹೋಗ ಮಾಡಿ ಭೂಕಾಂತನಾದ ನಮ್ಮ ಅಣ್ಣನ ಬೆಳೆಗೆ ನಿನ್ನ ಮೂಗಿಕೊಂಡು ಹೋಗುವ ಲೋಕದೋಳ ನಿನ್ನ ಗಂಡನಿಗೆ ದಾರಿ ಸರಿಯಲ್ಲ ಪದಮರಿ ಕುರುವರನೇ ನಿನ್ನಗೆ ಗಂಡನಂದರೆ ಸರಿ ಬಿಳಿತೆ ಉಡುರ ಚಮಕಿ ಪ್ರಾಣಸಿಗೆ ಇಲೋ ಬಂಡನೆ ಏ ಬಂಡನೆ ಏನು ನಿನಗೆ ಕೇಳು ಅದೇನು ಚೆನ್ನಾಗಿ ಸರವಲಿಲ್ಲ ನಿನ್ನ ಗಂಡರಾದ ಪಾಂಡವರ ನಿನ್ನ ದೊಡ್ಡ ಮಗಳಿಂದ ತೋರಿಸಿರುವರು ಎಲೆ ಬಡ ನಟಿವಿನ ಬಾಲೆ ನಿನ್ನ ಮೇಲೆ ನಮ್ಮ ಅಣ್ಣನೇ ಹುಡಿಯನ್ನು ಆತ ನಮ್ಮ ಹೊಡಬಿಡು ಕಳಿಸಿಕೊಂಡು ವಂಚನೆ ಇಲ್ಲದೆ ಗುರುವಲ್ಲವನಲ್ಲಿಯ ಬಾಬಾರೆ
ಮೆರೆಯುವ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಮೆಚ್ಚ ಬಿದ್ದರ ಚಿಂತೆಯಲ್ಲ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ದ್ರೌಪದಿ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡು. ಅದಮನೆ ಎಲೆ ಕರ್ಪುರ ಗಂದಿಗೆ ದರ್ಪದಿಂದಿರುವ ಪಡಿಹಿಪನ ಸಭಾ ಮಂದಿರಕ್ಕೆ ನಡೆದರೆ ಅಲ್ಲಿ ಇರುವ ಬುದ್ಧಿ ಒಂದರು ನಿನ್ನ ತಪ್ಪು ಒಪ್ಪುಗಳಿಗೆ ಒಪ್ಪಾಗಿ ಅಪ್ಪಣೆ ಕೊಡುವರು. ಅಯ್ಯೇ ದ್ರೌಪದಿ ಭೋರ್ಗುಣ ಧೈರ್ಯ ಗಂಭೀರನಾದ ನಮ್ಮ ಅಣ್ಣನ ಮರ್ಯಾದೆಯನ್ನು ಕಳೆದಿರಿವೆ. ಇನ್ನ ಮೇಲೆ ನಿನ್ನ ಮರ್ಯಾದೆ ಪೂರ್ವದಿಂದ ಕಳೆದಿರಿ. ಜಡ್ ಜೇರಲೆ ಎಳೆದು ಹೋಗಿ ನೋಡಿ ಜಡಪತಿ ತೆರವತಕ್ಕೆ ನಮ್ಮ ಅಣ್ಣನ ಪಟ್ಟಣಕ್ಕೆ ಜಾತ್ರೆ. ಪ್ರಾಣೇಶ್ವರ ಈ ದುರ್ಮಾರ್ಗನು ಮಾಡಿದ ನೀತಿಯನ್ನು ನೋಡಿದೀಯಾವಲ್ಲವ? ಎಲ್ಲೆವರೆಗೂ ಸೈಡಿಸಬೇಕು ಕಾಂತ. ಹೇಳುವಿನಿ ಕೇಳು. ಧರ್ಮ ಜಾಸೇರೆ ಬಿಡಿ ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸಬಾರದೆ ರಮಣ ಸನ್ಮೋಹನ ಬರಣ. ಅಯ್ಯೇ ಕಾಂತೆ ಹೇಳುವನು ಚೆನ್ನಾಗಿ ಚೆನ್ನಾಗಿ ಹೇಳು. ಒಲವಿನ ಲಲಲಾಮಣಿ ಚೆನ್ನಯ ಅಯ್ಯೇ ರಮಣೆ ಹೇಳುವನು ಕೇಳು. ಒಲವಿನ ಲಲಲಾಮಣಿ ಈ ಧರಣಿಯಲ್ಲಿ ನಿರತತಿ ದುರತತಿ ಭಾರತೀಯ
ಬರದಿ ನೆರೆದು ಬರದಿಂದ ಕರದಿಂದ ಬರೆದು ಬರಹವು ಕಪ್ಪು ಗೊರವನ ಜಾತಿಯಾಗಿ ಹಪ್ಪಿಕೊಂಡು ಬರ್ಪದು ತಪ್ಪುವುದಿಲ್ಲ. ಒಪ್ಪದಿಂದ ಕೇಳು ಸುಂದರಿಯಾದ ದ್ರೌಪದಿ, ಇಂದಿನ ಜನ್ಮದಲ್ಲಿ ಚಂದವಾಗಿ ಮಾಡಿದ ಪಾಪ ಈ ಜನ್ಮದಲ್ಲಿ ಬಂದು ನಂದಿಸಿ ಕುಂದಿಸಿ ಸಂದೇಹವಿಲ್ಲದೆ ಬಂದಿರುವುದು. ಅಯ್ಯೇ ಕಾಂತೆ, ತಂದಿ ಕುಂದಿ ಒಪ್ಪರಿಂದ ಬಲು ನಂದಿನಂದು ನಿಂದಿಸುವುದು ಮಂದಮತಿಯಲ್ಲವೇ. ಹಾಗೇ ಇಂದು ಮುಖಿ ಪ್ರಾಣೇಶ್ವರ, ಶೋಕವು ಸಾಕು. ಶ್ರೀಕರ ಸುಭಕರವಾಗಿ ಸಕ್ಕರೆ ಹಾಲು ಸವಿದು ಉಚ್ಚಿದ ಪರಿಹಾರ ಗುಣತ್ವದಿಂದ ಕೇಳು. ಯಾವನಿಂದ ಯಾತಕ್ಕೋಸ್ಕರ ಯಾವ ಯಾವ ಪ್ರಕಾರ ದುಃಖವಾಗಲಿ ಸಂತೋಷವಾಗಲಿ ಆಗುತ್ತಿರುವುದು. ಆದ ಕಾರಣ ಸ್ವಲ್ಪ ಕಾಲ ಸೈರಿಸು ರಮಣಿ ಸದ್ಗುಣ ಬರು. ಪ್ರಾಣೇಶ್ವರ, ಪ್ರಾಣೇಶ್ವರಿ ಹೇಳಿದನೆ ಕೇಳು, ಚೆನ್ನಾಗಿ ಹೇಳು. ಕಳನು ಎನ್ನಾನು ಬೇಡವೆಂದು. ಅಯ್ಯೋ, ಈ ಭಂಡನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸಬಾರದೆ ಕಾಂತ ಗುಣವಂತೇ ಕಾಂತ. ಇದು ಅಲ್ಲದೆ ಇನ್ನೊಂದು ಹೇಳುವನು, ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳು. ಓ ರಾಣಿ ಅರುಜಾ ಜೀ ಕೇಳು.
ಅಂತ ಸರ್ವಕಾಲೇ ಒದಗಲು ನಮ್ಮ ಸರ್ವನರು ಕುಪಾಲಿ ಅನ್ನುವ ರೀತಿಯಲ್ಲಿ ಪೂರ್ವಿಯಾದ ಸರ್ವವು ಕಾಲಾಗಿನವೆಂದು ಕೇಳಿ ಲೆಕ್ಕಳವಾದ ದುಃಖವು ಲೆಕ್ಕ ಬಿಡದೆ ಜೀವಿಸುವುದು ಮೆಚ್ಚಿನ ನೀತಿಯನ್ನು ಹೇಳುವುದು ಚೆನ್ನಾಗಿ ಚೆನ್ನಾಗಿ ಹೇಳು ಅಹೇ ಕಾಂತೆ ಅಂತ ಅವಶ್ಯ ಭವನೋ ಭವಂತೋ ನಿಚ್ಚಲ ಅನ್ನು ವಚನದಂತೆ ವಿಧಿ ರಚನೆ ಮಹಿಮೆ ಯಾರಿಗೂ ತಪ್ಪುವುದಿಲ್ಲ. ಕೀರ್ತಿ ಸಾಂದ್ರನಾದ ಹರಿಶ್ಚಂದ್ರ ಮಹಾರಾಜನು ನಳ ಮಹಾರಾಜನು ಅಷ್ಟ ಬೋಧಾದಿಗಳಿಂದ ಪಟ್ಟದ ರಾಣಿಯೊಡನೆ ಕೆಟ್ಟ ಹಡವೆಯೋಳು ದಟ್ಟ ದರಿದ್ರ ತನದಿಂದ ಕಷ್ಟಪಟ್ಟಿದ್ದು ಎಷ್ಟಂದು ಹೇಳಲಿ. ಮಾಡಿದವರಿಗೆ ಮಾಡಿದಷ್ಟು ನೀಡಿದವರಿಗೆ ನೀಡಿದಷ್ಟು. ಕಾಜಿ ರಾಮೇಶ್ವರನು ಓದಲು ಶಿರೇಶ್ವರನು ಬಿಡದೆಂಬ ಗಾದೆಯ ಮಾತಿನಂತೆ ಮದ ಮೋಹವು ಸುಗುಣ ಸಾಧು ಜನರಿಗೆ ಬಂದಾಗ ಮನದಲ್ಲಿ ನೊಂದುಕೊಳ್ಳದೆ ಸ್ತ್ರೀಯ ಹರಿಯ ಪಾದ ಪದ್ಮಗಳ ಸ್ಮರಣೆಯನ್ನು ಮಾಡುತ್ತಾ ಶಾಂತಿಯಿಂದಿರುವುದು ಒಳ್ಳೆಯದು ರಮಣಿ ಕಲಾಕೀರವಾಣಿ. ಕಾಂತ ಕಾಂತೆ ಮತ್ತೆ ಹೇಳುವೆನೆ ಕೇಳು ಅಲ್ಲಿಯೋ ಚೆನ್ನಾಗಿ ಸಮಯ ಸ್ವಲ್ಪ ಕಾಲ ಶಾಂತವಾಗಿ ಸತಿಗೆ ಪತಿಯೇ ಗತಿ ಎಂದು ಶ್ರುತಿ ಶಾಸ್ತ್ರಗಳು ಸಾರುತ್ತಿರುವವು. ನೀನೇ ಈ ರೀತಿ ಮಾತನಾಡಿದರೆ ನನ್ನ ಗತಿ ಏನು ಕಾಂತ? ಮತ್ತೆ ಗತಗಾಮಣಿಯಾದ ದ್ರೌಪದಿ ಪ್ರಾಣಪತಿ ಉತ್ತಮವಾದ ಒಂದು ವಾಕ್ಯವನ್ನು ಹೇಳುವನು ಚೆನ್ನಾಗಿ ಚೆನ್ನಾಗಿ ಹೇಳು. ಎತ್ತಿದ ಮೋಹ ಪಾದವು ಎತ್ತಲು ಸುತ್ತಮುತ್ತಲು ತತ್ತರ ವಹಿಸಿ ಮೋಹಮಂ ಕತ್ತರಿಸಿ ಭಕ್ತಿ ವಿರಕ್ತಿ ಮುಕ್ತಿ ಮಹಾಶಕ್ತಿಯಿಂದ ಭಕ್ತ ಭಕ್ತರನ್ನು ಜಾರಿಸಿದರೆ ಮುಕ್ತಿ ದೊರೆಯುವವರ ಆದ ಕಾರಣ ನಾರಾಯಣ 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 ಮಾಡುವಣಿ ಕಾಂತ ನೀತಿ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು. ಅಸ್ಥಿರಂ ಜೀವನ ಅಸ್ಥಿರಂ ನರಯೌವನ ಅಸ್ಥಿರಂ ಪುತ್ರ ಏನು ಕಾಂತ? ಸಕ್ಕರೆಯಾಲಾಗಿ ಹಕ್ಕರೆಯಿಂದ ಸಾಕಿದ ಮಕ್ಕಳು ಎಕ್ಕಳವಾದ ಹಣವು ಮಾನ್ಯವಾದ ಧಾನ್ಯವು ಶೃಂಗಾರವಾದ ಬಂಗಾರವು ನಿಸ್ತೂಲ ವಸ್ತುಗಳು ಎತ್ತಲು ಬಿಡದೆ ಹತ್ತಿರವಿರುವುದು. ಬಂಧುಗಳು ತಾವು ಸತ್ತಾಗ ಹತ್ತಿರ ಬರುವುದಿಲ್ಲ. ನಿರ್ಮಲವಾದ ಕೀರ್ತಿ ಸಾರ್ಥಕವಾಗಿ ನಿಲ್ಲುವುದು. ಅಹೇ ಪಲ್ಲವ ಪಾಣಿ ಕಾಂತ ಪರಮ ಪುರುಷರಾದ ಕರಿವರನ ಚರಣ ಜ್ಞಾನದ ಹಡಗಿನೋಳು ದೃಢವಾಗಿ ಕುಳಿತು ದುಃಖವೆಂಬ ಕಡಗಾಗಿಸಬಹುದು ಉಡರಾಜ ಮಗಿ ಎನ್ನ ಪ್ರಾಣಸಖಿ. ಮೂರು ಲೋಕದ ಗಂಡನಾದ ಪಾರ್ಥನೆ ನೀನಾದರೂ ಎನ್ನ ಸೆರೆಯನ್ನು ಬಿಡಿಸಬಾರದೆ. ಅಣ್ಣನ ಆಜ್ಞೆಯಲ್ಲಿ ಬದ್ಧರಾಗಿ ಸಿಲುಕಿದವಲ್ಲ ಕಾಂತಿ. ಪಲ್ಗೋಣ
ಭಂಡನಾದ ಪ್ರಾರ್ಥನೆ ಅಲ್ಲವೇ. ಈ ಭಂಡನಾದ ಶಾಸನದ ಮಹಡದ ಪರಿಯನ್ನು ನೋಡಿದೀಯಾವಲ್ಲಪ್ಪ? ನೋಡಿದೀಯಾವಲ್ಲವೇ? ಅಡಿಯಡಿಗೆ ಎನ್ನ ಜಡಮುಡಿಯನ್ನು ಹಿಡಿದು ಎಳೆಯುತ್ತಿರುವನು, ಎನ್ನ ಮರ್ಯಾದೆಯನ್ನು ಕಲಿಯುತ್ತಿರುವನು. ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸಬಾರದೇ ಕಾಂತ ಗುಣವಂತ. ಕಾಂತ ಸಿದ್ಧವಾಗಿ ಎತ್ತ ಬಂದ ಇವನನ್ನ ಹೊತ್ತಬೇಕಂದ್ರೆ ಅಣ್ಣನ ಹಾಕಿನೀರ ಭಕ್ತರಾಗಿ ಸಿಲುಕಿದವು. ಏನಾಗುತ್ತೆ ಪ್ರಾಣಪತಿ? ಅಣ್ಣನ ಹಾಕಿನ ವಾಯಿ ತಂದರೆ ಒಳಗೆ ಕಾಂತ ಮತ್ತೆ ಹೇಳುವಿನಿ ಕೇಳು. ಬಳಲು ಸೋತಿ ಹೇಗಾದರೂ ಮಾಡಿ ಎಲ್ಲ ಸೆರೆಯನ್ನು ಬಿಡಿಸಬಾರದೇ ಕಾಂತ ಗುಣವಂತ. ಐಹೇ ಪದ್ಮಲೋಚನೆ ಕೇಳ, ಚೆನ್ನಾಗಿ ಹೇಳು. ಸಿಂಹದ ಮುಂದೆ ಗಜವನಿದೆ ನಿಲ್ಲುವುದೆ, ಲಕ್ಷಿಣವಾದ ಗರಡಿಯ ಪಕ್ಷೆಯ ಮುಂದೆ ಸರ್ಪವು ತನ್ನ ದರ್ಪ ಸರಿಪಡಿಸುವುದೇ. ಐಹೇ ಅಲ್ಲವೇ ಕಾಂತ ಅಣ್ಣನ ಹಾಕಿನ ವಾಗಿ ತಂದರೆ ಬಳಿಯಲ್ಲಿ ಸ್ವಲ್ಪ ಹೋಗಿಸುವಂತವ ಕಾಂತಿ
ಹೋಗಬಾರದೆ? ನಮ್ಮ ಮಕ್ಕಳ ಆಜ್ಞೆಯಲ್ಲಿ ಸಿಲುಕಿದ ಕಾರಣ ನಾವು ಸುಮ್ಮನೆ ಇರಬೇಕಾಗಿದೆ. Yeah.
ಬರಬೇಕು. ಈ ದುರು ಮಾರ್ಗನ್ನು ಭಂಗಪಡಿಸುವುದನ್ನು ನೋಡಿ ಸುಮ್ಮನೆ ಕುಳಿತಿರುವಿರಲ್ಲ. ಈಗಲಾದರೂ ನಿಮ್ಮ ಕಣ್ಣುಗಳಿಗೆ ಆನಂದವಾಯಿತೇನೋ ಕಾಂತ ಗುಣವಂತ. ಎಲ್ಲ ಪ್ರಾಣ ಸಖಿಗಳಾದ ದ್ರೌಪದಿ, ಪ್ರಾಣಪತಿ ನಿನ್ನಗೆ ಇಷ್ಟವಾಯಿತು, ನಿನ್ನ ಕಣ್ಣಿಗೆ ಆನಂದವಾಯಿತಂದು ಹೇಳಿದೆಯಲ್ಲ. ಹೌದು ಕಾಂತ, ಅದು ಎಲ್ಲಿಗೆ ವಿಧವೇ ಸರಿ.